ಕೊನೆ ಸುದ್ದಿ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದೆ ನಾಳೆಯಿಂದ ಅಹಮದಾಬಾದ್ನಲ್ಲಿ ಪ್ರಾರಂಭವಾಗುವ ಏಕದಿನ ಕ್ರಿಕೆಟ್ ವಿಶ್ವಕಪ್ಗೆ ಭಾರತದ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರನ್ನ ಜಾಗತಿಕ ರಾಯಭಾರಿ ಯೂನಿವರ್ಸಲ್ ಅಂಬಾಸಿಡರ್ ಆಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ನೇಮಿಸಿದೆ ಅದರಂತೆ ಸಚಿನ್ ತೆಂಡೂಲ್ಕರ್ ಈಗ ಐಸಿಸಿ ವಿಶ್ವಕಪ್ ಟ್ರೋಫಿಯನ್ನು ಸೆಪ್ಟೆಂಬರ್ ನಾಲ್ಕರಂದು ಅಂದರೆ ಗುರುವಾರ ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ನ ಪಂದ್ಯಕ್ಕೂ ಮುನ್ನ ಮೈದಾನಕ್ಕೆ ತಂದಿದ್ದಾರೆ ಇದರೊಂದಿಗೆ ವಿಶ್ವಕಪ್ಗೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಕ್ರಿಕೆಟ್ ದೇವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಾಲ್ ಬಾಯ್ ಆಗಿದ್ದಾಗಿನಿಂದ ಆರು ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ದೇಶವನ್ನು ಪ್ರತಿನಿಧಿಸುವವರೆಗೆ ವಿಶ್ವಕಪ್ ಯಾವಾಗಲೂ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಅಂತ ಹೇಳಿದರು ಐ ಸಿ ಸಿ ವಿಶ್ವಕಪ್ ಎರಡು ಸಾವಿರದ ಹನ್ನೊಂದರ ನನ್ನ ವೃತ್ತಿ ಜೀವನದ ಮರೆಯಲಾಗದ ಅನುಭವ ಅಂತ ಸಚಿನ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು ಅಲ್ಲದೆ ತಮ್ಮ ಮಾತನ್ನು ಮುಂದುವರೆಸುತ್ತಾ ಭಾರತದಲ್ಲಿ ನಡೆಯುವ ವಿಶ್ವಕಪ್ಗಾಗಿ ಹಲವು ತಂಡಗಳು ಸಜ್ಜಾಗ್ತಿವೆ ಈ ತಂಡಗಳ ನಡುವೆ ಜಿದ್ದಾಜಿದ್ದಿನ ಹೋರಾಟ ನಡೆಯಲಿದೆ ನಾನು ಐ ಸಿ ಸಿ ಏಕದಿನ ವಿಶ್ವಕಪ್ಗಾಗಿ ಎದುರು ನೋಡ್ತಿದ್ದೇನೆ ವಿಶ್ವಕಪ್ನಂತಹ ದೊಡ್ಡ ಟೂರ್ನಿಯಲ್ಲಿ ಆಡುವುದರಿಂದ ಯುವ ಆಟಗಾರರಿಗೆ ಸ್ಫೂರ್ತಿ ಸಿಗುತ್ತೆ ಈ ವಿಶ್ವಕಪ್ ಯುವಕರಿಗೆ ಆಟವನ್ನು ಸಮೀಪರಿಸಲು ಮತ್ತು ದೇಶವನ್ನು ಪ್ರತಿನಿಧಿಸಲು ಪ್ರೇರೇಪಿಸುತ್ತೆ ಅಂತ ಹೇಳೋರೆ ವಿಶ್ವ ಕ್ರಿಕೆಟ್ನ ಜಾಗತಿಕ ರಾಯಭಾರಿ ಸಚಿನ್ ತೆಂಡೂಲ್ಕರ್ ಎಸ್ ವೀಕ್ಷಕರೇ ಭಾರತದ ಮೊದಲ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಅಕ್ಟೋಬರ್ ಎಂಟನೇ ತಾರೀಕು ನಡೆಯುತ್ತೆ ಭಾರತ ತವರಿನಲ್ಲಿ ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲಲಿ ಎರಡು ಸಾವಿರದ ಹನ್ನೊಂದರ ಬಳಿಕ ಅಂತ ನಾವು ಕೂಡ ವಿಶ್ಮಾನ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ